ಪ್ರೇಕ್ಷಕರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋ ವಿಚಾರವಾಗಿ ತುಮಕೂರಿನಲ್ಲಿ ಸಿದ್ದಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಸಿದ್ದಲಿಂಗ ಸ್ವಾಮೀಜಿಯವರು, ಬಸವಣ್ಣರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರೋದು ಸ್ವಾಗತಾರ್ಹ. ಸಾಂಸ್ಕೃತಿಕ ನಾಯಕ ಎಂಬುದು ಎಲ್ಲರೂ ಸ್ವಾಗತ ಮಾಡುವಂತಹ ಸಂಗತಿ. ಬಸವಣ್ಣನವರು ಕೇವಲ ಸಾಂಸ್ಕೃತಿಕ ಮಾತ್ರವಲ್ಲ, ಆಧ್ಯಾತ್ಮಿಕ, ಧಾರ್ಮಿಕ, ಆರ್ಥಿಕ, ಸಮಗ್ರ ವ್ಯಕ್ತಿತ್ವ ಇರುವಂತಹ ಶಕ್ತಿ ಮತ್ತು ವ್ಯಕ್ತಿ. ಅವರಿಗೆ ಯಾವುದೇ ಗೌರವ ಸ್ಥಾನ ಕೊಟ್ಟರೂ ಅದು ಕಡಿಮೆ ಅಂತಾನೇ ಭಾವಿಸಬೇಕಾಗಿದೆ. ಸರ್ಕಾರ ಅನೇಕರ ಒತ್ತಾಯದ ಮೇರೆಗೆ ಸಾಂಸ್ಕೃತಿಕ ನಾಯಕ ಅಂತ ಪಟ್ಟವನ್ನ ಕಟ್ಟಿದೆ. ಅವರು ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಬೇಕಾದಂತಹ ಕೊಡುಗೆಗಳನ್ನು ಕೊಟ್ಟಿರುವಂತಹವರು ಎಂದು ಹಿತನುಡಿಗಳನ್ನಾಡಿದರು. ಸಿದ್ದಗಂಗಾ ಎಲ್ಲರೂ ಸ್ವಾಗತ ಮಾಡುವಂತಹ ಸಂಗತಿ. ಬಸವಣ್ಣನವರು ಕೇವಲ ಸಾಂಸ್ಕೃತಿಕ ಅನ್ನುವಂಥದ್ದಷ್ಟೇ ಅಲ್ಲ, ಆಧ್ಯಾತ್ಮಿಕ, ಧಾರ್ಮಿಕ, ಆರ್ಥಿಕ, ಸಮಗ್ರ ವ್ಯಕ್ತಿತ್ವ ಇರುವಂತಹ ಒಂದು ದೊಡ್ಡ ಒಂದು ಶಕ್ತಿ ವ್ಯಕ್ತಿ ಅಂದರೆ ಅದು ಬಸವಣ್ಣ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಅವರಿಗೆ ಯಾವುದೇ ಗೌರವ ಸ್ಥಾನ ಕೊಟ್ಟರೂ ಕೂಡ ಅದು ಕಡಿಮೆ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಆದರೂ ಕೂಡ ಸರ್ಕಾರ ಅವರ ಅನೇಕರ ಒತ್ತಾಯದ ಮೇರೆಗೆ ಸರ್ಕಾರ ಅದನ್ನು ಅಂಗೀಕರಿಸಿ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಹೆಸರನ್ನ ಪಟ್ಟವನ್ನು ಕಟ್ಟಿದ್ದಾರೆ. ಕೇವಲ ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ, ಅವರು ಇಡೀ ಭಾರತಕ್ಕಷ್ಟೇ ಅಲ್ಲ, ವಿಶ್ವಕ್ಕೆ ಬೇಕಾದಂಥ ಕೊಡುಗೆಗಳನ್ನು ಕೊಟ್ಟಿರುವಂತಹವರು, ಮಾನವೀಯ ಮೌಲ್ಯಗಳನ್ನು ರೂಪಿಸಿರುವಂತಹವರು, ಒಂದು ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಈ ತತ್ವಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಏನು ಪ್ರಜಾಪ್ರಭುತ್ವದ ಬೀಜಗಳನ್ನು ನಮ್ಮ ಭಾರತದಲ್ಲಿ ಏನಾದರೂ ಮೊದಲಿಗೆ ಬಿತ್ತಿರುವಂತಹವರು ಅಂದರೆ 12ನೇ ಶತಮಾನದ ಅನುಭವದ ಮಂಟಪದ ಮೂಲಕ ಪೂಜ್ಯ ಬಸವಣ್ಣನವರು ಮಾಡಿರುವಂತಹವರು. ಅವರನ್ನು ಎಲ್ಲ ಕ್ಷೇತ್ರದಲ್ಲೂ ಕಾಣ್ತೀವಿ, ಸಾಹಿತ್ಯಿಕ, ಧಾರ್ಮಿಕ, ಆರ್ಥಿಕ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಕ್ರಾಂತಿ ಮಾಡಿರುವಂಥ ಮಹಾನುಭಾವರು. ಅವರನ್ನು ಸಾಂಸ್ಕೃತಿಕ ನಾಯಕರೆಂದು ಗುರುತಿಸಿರುವಂಥದ್ದು ಎಲ್ಲರೂ ಸ್ವಾಗತ ಮಾಡಿದ್ದಾರೆ, ಸ್ವಾಗತಾರ್ಹವಾಗಿರುವಂಥ ಸಂಗತಿ. ಅದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಣ. ಸಿದ್ದಗಂಗಾ ಮಠದಲ್ಲಿ ಇದೇ 21ರಂದು ಭಾನುವಾರ ಪರಮ ಪೂಜ್ಯರ 5ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಜನವರಿ 21ರಂದು ದಾಸೋಹ ದಿನ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಅದೇ ರೀತಿ ನಾವು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಪರಮಪೂಜ್ಯರು ಲಿಂಗೈಕ್ಯರಾಗಿ 5 ವರ್ಷ ಕಳೆದಿದೆ. ಅಂದು ಮುಂಜಾನೆಯಿಂದಲೇ ಶ್ರೀಮಠದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು ಪರಮಪೂಜ್ಯರ ಪುತ್ಥಳಿಯ ಮೆರವಣಿಗೆ ಇರುತ್ತದೆ. ಕಾರ್ಯಕ್ರಮದ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡಿದ್ದು ಅವರೂ ಕೂಡ ಆಗಮಿಸಲಿದ್ದಾರೆ. ಶ್ರೀಮಠದ ವತಿಯಿಂದ ಹಲವು ಕಟ್ಟಡಗಳನ್ನು ಕಟ್ಟಲಾಗಿದ್ದು ಅವುಗಳನ್ನು ವಿವಿಧ ಸಚಿವರುಗಳು ಉದ್ಘಾಟನೆ ಮಾಡಲಿದ್ದಾರೆ. ಸಂಜೆ ಶ್ರೀಮಠದ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಬಂದಂತಹ ಎಲ್ಲಾ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕ್ಯಾಮರಾಮನ್ ಅಂಜನ್ ಜೊತೆ ರಜನಿಕಾಂತ್, ಅಮೋಘ ಟಿವಿ, ತುಮಕೂರು. ತುಮಕೂರಿನ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ಶ್ರೀದೇವಿ ವೈದ್ಯಕೀಯ ವಿದ್ಯಾಲಯದಲ್ಲಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಸೈನ್ಸ್ ಮತ್ತು ಮೆಡಿಕಲ್ ಎಕ್ಸಿಬಿಷನ್ ಏರ್ಪಡಿಸಿದ್ರು. ಶ್ರೀದೇವಿ ಪ್ಯಾರಾಮೆಡಿಕಲ್ ಕಡೆಯಿಂದ ಮೆಡಿಕಲ್ ಸೈನ್ಸ್ ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿದೆ. ಈ ಎಕ್ಸಿಬಿಷನ್ 3 ದಿನಗಳ ಕಾಲ ನಡೆಯುತ್ತಿದ್ದು ಇವತ್ತಿಗೆ 3ನೇ ದಿನವಾಗಿದೆ. ಈ ಒಂದು ಎಕ್ಸಿಬಿಷನ್ಗೆ 5,000ಕ್ಕೂ ಹೆಚ್ಚು ಮಕ್ಕಳು ಬೇರೆ ಬೇರೆ ಶಾಲೆಯಿಂದ ಬಂದಿದ್ದಾರೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳು ತಮ್ಮ ದೇಹದಲ್ಲಿ ಏನೇನು ನಡೆಯುತ್ತಿದೆ ಎಂಬುದನ್ನು ವಿದ್ಯಾರ್ಥಿಗಳು ಪುಸ್ತಕದಲ್ಲಿ ಓದುತ್ತಿದ್ದರು. ಆದರೆ ಇಂದು ಶ್ರೀದೇವಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಎಕ್ಸಿಬಿಷನ್ ಮೂಲಕ ನೇರವಾಗಿ ತೋರಿಸಿಕೊಡುತ್ತಿದ್ದಾರೆ ಎಂದು ಡಾಕ್ಟರ್ ಲಾವಣ್ಯ ಹೇಳಿದರು. ಶ್ರೀದೇವಿ ಕಾಲೇಜ್, ನಾನು ಡಾಕ್ಟರ್ ಲಾವಣ್ಯ ಅಂತ. ಈ ದಿನ ಇಲ್ಲಿ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್ ಕಡೆಯಿಂದ ನಾವೊಂದು ಎಕ್ಸಿಬಿಷನ್, ಮೆಡಿಕಲ್ ಸೈನ್ಸ್ ಎಕ್ಸಿಬಿಷನನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಒಂದು ಇದು ಎಕ್ಸಿಬಿಷನ್ ಈಗಾಗಲೇ 2 ದಿನ ಆಗಿದೆ, ಇವತ್ತು 3ನೇ ದಿನ ನಡೀತಾ ಇದೆ. ಒಂದು 4,000-5,000 ಜನ ಮಕ್ಕಳು ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಇಲ್ಲಿ ಇದೊಂದು ಎಕ್ಸಿಬಿಷನ್ ಮಾಡಿದ ಕಾರಣ ಏನಂತಂದರೆ, ಮಕ್ಕಳಿಗೆ ಇವಾಗ 10th ಸ್ಟ್ಯಾಂಡರ್ಡ್ ಮಕ್ಕಳು ಏನು ಓದ್ತಾರೆ ಬುಕ್ಕಲ್ಲಿ, ಅದನ್ನು ಅವ್ರು ಲೈವ್ ಆಗಿ ನೋಡಿದ್ರೆ ಅದರಿಂದ ಅವ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಲೈವ್ ಡೆಮಾನ್ಸ್ಟ್ರೇಷನ್ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ಅವರು ಎಕ್ಸ್ಟ್ರಾ ತಿಳ್ಕೊಳೋದು ಇಲ್ಲಿ ಇದಾಗ್ತಿದೆ. ಮತ್ತು ನಮ್ಮ ಪ್ಯಾರಾಮೆಡಿಕಲ್ ಮಕ್ಕಳು ತುಂಬಾ ಒಳ್ಳೆ ಇನ್ನೋವೇಟಿವ್ ಐಡಿಯಾಸ್ ದೇವ್ ಕಮ್ ಅಪ್ ವಿತ್ ವೆರಿ ಇನ್ನೋವೇಟಿವ್ ಐಡಿಯಾಸ್ ಆ್ಯಂಡ್ ಒಳ್ಳೊಳ್ಳೆ ಮಾಡೆಲ್. ನಾವು ದೇಹದಲ್ಲಿ ಏನೇನು ನೋಡ್ತೀವಿ ಅದನ್ನು ಲೈವ್ ನೋಡ್ದಂಗೆ ಫೀಲ್ ಆಗ್ತಿದೆ. ಇವತ್ತೊಂದು 1,000 ಮಕ್ಕಳು ಬರೋದೊಂದು ಎಕ್ಸ್ಪೆಕ್ಟೆಡ್ ಇದೆ. ನಾವೊಂದು ಇದನ್ನು ಶ್ರೀದೇವಿ ಕಾಲೇಜಿನ ಪ್ರಾಂಶುಪಾಲರು ಮಾತನಾಡಿ, ಆಸ್ಪತ್ರೆಯಲ್ಲಿ ಹಲವು ವಿಭಾಗಗಳಿದ್ದು ಯಾವ ವಿಭಾಗದಲ್ಲಿ ಯಾವ ಕಾರ್ಯ ನಡೆಯುತ್ತದೆ ಎಂಬುದನ್ನು 150ಕ್ಕೂ ಹೆಚ್ಚು ಮಾಡೆಲ್ ರಚಿಸುವ ಮೂಲಕ ಲೈವ್ ಮುಖಾಂತರ ತೋರಿಸಿರುವುದು ಸಂತಸದ ವಿಚಾರ. ಇಂದಿನ ಎಕ್ಸಿಬಿಷನ್ನಲ್ಲಿ 10ನೇ ತರಗತಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ನೋಡಲು ಅವಕಾಶ ಕಲ್ಪಿಸಿದ್ದು
ಸುಮಾರು 5,000 ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಅವರ ವಿದ್ಯಾಭ್ಯಾಸಕ್ಕೂ ಸಹಾಯವಾಗಲಿದೆ ಎಂದರು. ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಂದು ಮೆಡಿಕಲ್ ಎಕ್ಸಿಬಿಷನ್ ಅಂತೇಳಿ ನಮ್ಮ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸು ಮಾಡ್ತಾಯಿದ್ದಾರೆ. ಇದರಲ್ಲಿ ಎಲ್ಲ ತರಹದ ಮಾನ್ಯುಮೆಂಟ್ಸು ಮತ್ತು ಇಕ್ವಿಪ್ಮೆಂಟ್ಸನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಿದ್ದಾರೆ. ಹೇಗಂದರೆ ಇದು ಡಯಾಲಿಸಿಸ್ ಯೂನಿಟ್ ಹೇಗೆ ವರ್ಕ್ ಆಗುತ್ತೆ, ಆಪರೇಷನ್ ಥಿಯೇಟ್ರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತು ಹಾಸ್ಪಿಟಲಲ್ಲಿ ಏನೇನು ವಿಭಾಗಗಳಿದೆ, ಎಕ್ಸ್ರೇ ಆಯಿತು, ರೇಡಿಯೋಲಜಿ ಆಯಿತು, ಸಿ ಟಿ ಸ್ಕ್ಯಾನು, MRI, ಈ ಥರ ಎಲ್ಲ ಮೈಕ್ರೋ ಆರ್ಗನಿಸಮ್ಸ್ ಇರಬಹುದು, ಇವ್ರದ್ದೆಲ್ಲದೂ ಒಂದು ಮಾಡ್ಯೂಲ್ಸ್ ಮಾಡಿಬಿಟ್ಟು ಅದರದ್ದೊಂದು ಲೈವ್ ಡೆಮಾನ್ಸ್ಟ್ರೇಷನ್ನನ್ನು SSLC ಮತ್ತು PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 150 ಹೆಚ್ಚು ಮಾಡೆಲ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವು ತುಂಬ ಇನ್ಫಾರ್ಮೇಟಿವ್ ಆಗೂ ಇದೆ. ಇದರದ್ದು ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಈಗ ಅದನ್ನು ಬುಕ್ಕಲ್ಲಿ ಓದೋ ಬದಲು ಇಲ್ಲಿ ಬಂದು ಲೈವ್ ಆಗಿ ಹೇಗೆ ಅದು ಇಕ್ವಿಪ್ಮೆಂಟ್ ವರ್ಕ್ ಆಗುತ್ತೆ, ಲೈವ್ ಆಗಿ ಹೇಗೆ ಆ ಯೂನಿಟ್ ವರ್ಕ್ ಆಗುತ್ತೆ ಅನ್ನೋದು ನೋಡೋದ್ರಿಂದ PUC ಮತ್ತು SSLC ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಮನನ ಆಗುತ್ತೆ ಅಂಥೇಳಿ ನಾವು ಈ ಒಂದು ಎಕ್ಸಿಬಿಷನನ್ನು ಹಮ್ಮಿಕೊಂಡಿದ್ದೀವಿ. ತುಮಕೂರಿನ ಎಲ್ಲ ಶಾಲೆಗಳಿಂದ ಈಗಾಗಲೇ ವಿದ್ಯಾರ್ಥಿಗಳು ಬಂದು ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ದೇ ಅಪ್ರಿಷಿಯೇಟೆಡ್ ದ ಇವೆಂಟ್. ಈ ಒಂದು ಇವೆಂಟನ್ನು ನಾವು 3 ದಿನ ಆರ್ಗನೈಸ್ ಮಾಡಿದ್ದೀವಿ. ಇದು ಸ್ಟೇಟ್ ಲೆವೆಲ್ ಎಕ್ಸಿಬಿಷನ್ ಮತ್ತು ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಇದಕ್ಕೆ ನಮ್ಮ ಟೀಚರ್ಸು ಮತ್ತು ವಿದ್ಯಾರ್ಥಿಗಳಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ ಬಯಸ್ತೇವೆ. ಮತ್ತು ತುಮಕೂರಿನ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಎಕ್ಸಿಬಿಷನ್ನ ಪ್ರಯೋಜನ ಪಡಿಬೇಕೆಂದು ಆಶಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ MS ಪಾಟೀಲ್, ಶ್ರೀದೇವಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಲಾವಣ್ಯ, ಶ್ರೀದೇವಿ ಸಂಸ್ಥೆಯ ಆಡಳಿತ ಅಧಿಕಾರಿಯಾದ TV ಬ್ರಹ್ಮದೇವಯ್ಯ, ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ MC ಕೃಷ್ಣ, ಉಪ ಪ್ರಾಂಶುಪಾಲರಾದ ಡಾಕ್ಟರ್ CP ಚಂದ್ರಪ್ಪ ಹಾಗೂ ಬೋಧಕ ಮತ್ತು ಬೋಧಕೇತರ ವರ್ಗ ಹಾಜರಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ರಜನಿಕಾಂತ್, ಅಮೋಕ್ TV, ತುಮಕೂರು. ಬಗರ್ ಹುಕಂ ಸಾಗುವಳಿ ಚೀಟಿ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ತಿಪಟೂರಿನಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಯಿತು. ಈ ವೇಳೆ ಸರ್ಕಾರ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕೆಂದು ಒತ್ತಾಯಿಸಿದರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ತಾಲೂಕು ಕಚೇರಿ ಮುಂಭಾಗ ಬಗರ್ ಹುಕುಂ ಸಾಗುವಳಿದಾರರಿಗೆ ಸಾಗುವಳಿ ಚೀಟಿ ನೀಡುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ನಡೆದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕುರಿತು ಪ್ರಾಂತ ರೈತ ಸಂಘದ ಅಧ್ಯಕ್ಷ ಚನ್ನಬಸವಣ್ಣ ಮಾತನಾಡಿ, ಕಳೆದ 30-40 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಸಾಗುವಳಿ ಚೀಟಿ ನೀಡದೆ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ. ಭೂಮಿಯನ್ನೇ ನಂಬಿ ಬದುಕುತ್ತಿರೋ ರೈತ ಕುಟುಂಬಗಳು ಸರ್ಕಾರದ ಭರವಸೆ ನಂಬಿ ಬೀದಿಗೆ ಬೀಳುವಂತಾಗಿದೆ. ಖಾತೆ ಮಾಡಿಕೊಡಲು ಗ್ರಾಮ ಪಂಚಾಯಿತಿಗಳು ತೊಂದರೆ ನೀಡುತ್ತಿದ್ದು, ಹಕ್ಕುಪತ್ರ ಪಡೆದ ವಸತಿ ರಹಿತರು ಸ್ಥಳಕ್ಕೆ ಹೋದರೆ ಒಕ್ಕಲೆಬ್ಬಿಸಲಾಗುತ್ತಿದೆ. ಸರ್ಕಾರ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕು ಎಂದು ಒತ್ತಾಯಿಸಿದರು. ಇಲ್ಲಿ ಹೋರಾಟಕ್ಕೆ ಒಳ್ಳಿಗೆ ಹೋದಾಗ ಅಣ್ಣ ನಮ್ಮೂರಲ್ಲಿ 30 ಜನ ಇದೀವಿ, 30 ಜನದಲ್ಲಿ 25 ಜನ ಗ್ಯಾರಂಟಿ, ನಮ್ಮೂರು 50 ಜನ ಇದೀವಿ, 40 ಜನ ಗ್ಯಾರಂಟಿ, ಏ ಬಂದು ಸಾಗುವಳಿ ಚೀಟಿ ಕೊಡ್ಸಪ್ಪ, ಕಾಲಿಗೆ ಅಟ್ಟು ಬೀಳಕ್ ಬರ್ತಾರೆ ಅಲ್ಲಿ ಮನೆಯಲ್ಲಿ ಸಾಯಂಕಾಲ, ಯಾಕೆಂದ್ರೆ ಎಣ್ಣೆ ಹಾಕಿರ್ತಾರೆ, ಸಾಗುವಳಿ ಚೀಟಿ ಸಿಕ್ಕಿರ್ ಸಾಕು. ನಾವೇನು MLAನಾ? ನಾವೇನು ತಹಸೀಲ್ದಾರ DCನಾ? ನಾವು ನಿಮ್ಮ ಪರವಾಗಿ ಪ್ರಾಮಾಣಿಕತೆಯಿಂದ ಈ ತಾಲೂಕಲ್ಲಿ ಸಾಗುವಳಿ ಮಾಡಿ 40-30 ವರ್ಷದಿಂದ ಸಾಯ್ತಾ ಇದ್ದೀರಿ, ಸರ್ಕಾರ ಮತ್ತೇನಾರ ಬಾಳ ಕಾರ್ಯಕ್ರಮ ಕೊಟ್ಟಾರು ಅಂತ ಹೇಳಿ ನಿಮ್ಗೊಂದು ಅನುಕೂಲ ಮಾಡ್ಕೊಡೋಣ ಅಂತ ಹೇಳಿ ರೈತ ಸಂಘದಿಂದ ನಾವು ಹೋರಾಟ ಮಾಡ್ತೀವಿ. ಒಂದೊಂದು ಸಂಘದಿಂದ ಹೋರಾಟ ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳಿ ಎಲ್ಲಾ ಸಂಘಗಳು ಒಟ್ಟಿಗೆ ಸೇರಿ ಇವತ್ತು ಹೋರಾಟ ಕೇಳಿದೀವಿ. ಇವತ್ತು ನೆಪೆಟ್ ಓಪನ್ ಆಗಿದೆ, ಓಪನ್ ಆಗಿ ಸುಮ್ಮನೆ ಓಪನ್ ಮಾಡಿದ ಬೆಂಗಳೂರಲ್ಲಿ ಹೋರಾಟ ನಡೀತು. ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಯೋಗಾನಂದಮೂರ್ತಿ ಉಜ್ಜಜ್ಜಿ, ರಾಜಣ್ಣ ಬಳುವನೀರ್ಲು, ಸಿದ್ದಯ್ಯ ಹಾಲ್ಕುರಿಕೆ, ಕರಿಯಪ್ಪ, ಶಿವಯ್ಯ, ಕುಪ್ಪೂರಯ್ಯ, ಮನೋಹರ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ರೈತರ ಸಮಸ್ಯೆ ಆಲಿಸಿ ಬಗರ್ ಹುಕುಂ ಕಮಿಟಿ ಪಟ್ಟಿ ಕಳಿಸಿದ್ದು, ಅನುಮೋದನೆಗೊಂಡ ನಂತರ ಸರ್ಕಾರದ ನಿರ್ದೇಶನದಂತೆ ಸಾಗುವಳಿ ಚೀಟಿ ವಿತರಣೆಗೆ ಕ್ರಮ ಕೈಗೊಳ್ಳಲಾಗುವುದು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ TV, ತಿಪಟೂರು.
ಅನಧಿಕೃತವಾಗಿ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ರೈತರ ಜಮೀನುಗಳನ್ನ ಒತ್ತುವರಿ ಮಾಡಿಕೊಳ್ಳುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳ ವಿರುದ್ಧ ದೇವನಹಳ್ಳಿಯ ಬೀರಸಂದ್ರ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಎದುರೇ ಇರುವ ಬೀರಸಂದ್ರ ಗ್ರಾಮದ ಸರ್ವೆ ನಂಬರ್ 15 ಸರ್ಕಾರಿ ಗೋಮಾಳದ ಭೂಮಿ, ರಾಜಕಾಲುವೆ, ಸಾರ್ವಜನಿಕರ ರಸ್ತೆ, ಸ್ಮಶಾನ ಜಾಗವನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿರುವ ಭೂಗಳ್ಳರ ವಿರುದ್ಧ ಮೂರು ಗ್ರಾಮದ ಆಲೂರು ದುದ್ದನಹಳ್ಳಿ ಬೀರಸಂದ್ರ ಗ್ರಾಮದ ನಿವಾಸಿಗಳು, ಸಾರ್ವಜನಿಕರು ಸೇರಿದಂತೆ ಸಂಘ ಸಂಸ್ಥೆಗಳವರು ನಮ್ಮೂರು ಭೂಮಿ ಉಳಿಸಿ ಹಕ್ಕೊತ್ತಾಯ ಆಕ್ರೋಶ ಹೊರಹಾಕಿದರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಬೀರಸಂದ್ರ, ಆಲೂರು ದುದ್ದನಹಳ್ಳಿ ಮತ್ತು ಚಪ್ಪರಕಲ್ಲು ಗ್ರಾಮಸ್ಥರು, ರೈತ ಸಂಘ ಮತ್ತು ಸಂಘ ಸಂಸ್ಥೆಗಳವರು ಅನಧಿಕೃತವಾಗಿ ಸರ್ಕಾರಿ ಭೂ ಕಬಳಿಸಿ ರಾಜಾರೋಷವಾಗಿ ನಿಯಮ ಬಹಿರಂಗವಾಗಿ ಖಾಸಗಿ ವಿಶ್ವವಿದ್ಯಾಲಯ ಮತ್ತು ಅಂತಾರಾಷ್ಟೀಯ ಶಾಲೆ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ. ಜೊತೆಗೆ ಪರಿಸರ ಮಾಲಿನ್ಯ ಮಾಡಿ ಸ್ಥಳೀಯ ರೈತರ ಮೇಲೆ ದೌರ್ಜನ್ಯವೆಸಗುತ್ತಿರುವ ಮತ್ತು ಅಧಿಕಾರಿಗಳು ಮೌನವಾಗಿದ್ದಾರೆ ಎಂದು ರೈತ ಬೀರಸಂದ್ರ ಮೋಹನ್ ಆರೋಪಿಸಿದರು. ಜಗದೀಶ್ ರವಿ 59 ಎಕರೆ ಒಂದು ಕುಂಟೆ ಜಾಗ ಇರ್ತದೆ, ಅದರಲ್ಲಿ ಈ ಹಿಂದೆ 43 ಎಕರೆ ರೈತರಿಗೆ ಮಂಜೂರಾಗಿರ್ತದೆ, ಅದರಲ್ಲಿ 24 ಎಕರೆ ಈಗಾಗಲೇ ಪೋಡಿಯಾಗಿರ್ತದೆ. ಉಳಿಕೆ 18 ಎಕರೆ ಜಾಗದಲ್ಲಿ ಕರಾಬು ಗೊಂಡಿದಾರಿ ಇದೆ, ಸ್ಮಶಾನ ಇದೆ, ಕಾಲುದಾರಿ ಇದೆ, ಸ್ಮಶಾನ ಇದೆ ಮತ್ತು ಕುಂಟೆನೂ ಇದೆ, ಈಗ ಐತಿಹಾಸಿಕ ಒಂದು ಚಪ್ಪರಕಲ್ಲೂ ಇದೆ. ಟೋಟಲ್ ಒಟ್ಟಾಗಿ 18 ಕುಂಟೆಯಷ್ಟು ಜಾಗವನ್ನು ಕೆಲ ಬಲಾಢ್ಯರು, ಏನೀಗ ಅಮೇತಿ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ಎಲ್ಲೋ ಡೆಲ್ಲಿಯಲ್ಲಿರುವಂಥ ಒಂದು ಯೂನಿವರ್ಸಿಟಿ ಈ ಗ್ರಾಮದಲ್ಲಿ ಬಂದು ಠಿಕಾಣಿ ಬಿಟ್ಟುಬಿಟ್ಟಿದೆ. ಇಲ್ಲಿ ಬಂದು 18 ಎಕರೆಯಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ರಸ್ತೆಗಳು ಎಲ್ಲ ಸೇರಿ ಸರ್ವೆ ನಂಬರ್ನಲ್ಲಿ. ಅದನ್ನು ತೆರವುಗೊಳಿಸೋದಕ್ಕೆ ತಾಲೂಕಿನ ಅಧಿಕಾರಿಗಳು ಅವರು ಕೊಡುವಂಥ ಎಂಜಿಲ್ ಕಾಸಿಗೆ ಬೆಲೆ ಕೊಟ್ಟು ಅವರು ಕೊಡುವಂಥ ಹಣಕ್ಕೆ ಬೇಡಿಕೆ ಇಟ್ಕೊಂಡು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಯಾವುದೇ ರೀತಿಯಾಗಿ ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇಲ್ಲ. ಈ ಹಿಂದೆ ಅವರು ಅಳತೆ ಮಾಡಿದಾಗ 10 ಎಕರೆ 22 ಕುಂಟೆ ಒತ್ತುವರಿ ಇದೆ ಅಂತ ಹೇಳ್ಬಿಟ್ಟು ವರದಿ ಕೊಡ್ತಾರೆ ತಾಲೂಕು ಅಧಿಕಾರಿಗಳು. ಆದರೆ ಈಗ ಮೊನ್ನೆ ಅಳತೆ ಮಾಡಿ ಹೇಳ್ತಾರೆ 4 ಎಕರೆ ಅನುಭವದಲ್ಲಿದ್ದಾರೆ ಅಂತ ಹೇಳಿ ಕೊಡ್ತಾರೆ. ಒಬ್ಬ ಸರ್ವೆ ಅಧಿಕಾರಿ 10 ಎಕರೆ ಒತ್ತುವರಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವನು ನೋಟ್ ಮಾಡಬೇಕು ವಿನ ಅನುಭವ ಇದ್ದಾರೆ ಅಂತ ಹೇಳ್ಬಿಟ್ಟು ವರದಿ ಕೊಡ್ತಾರೆ. ಈ ಕಂದಾಯ ಅಧಿಕಾರಿಗಳ ಒಂದು ಔಪಚಾರಿಕವಾಗಿ ಹಣ ಮಾಡುವ ಉದ್ದೇಶದಿಂದ ಅಮೇತಿ ಯೂನಿವರ್ಸಿಟಿಯವರು ಒತ್ತುವರಿಯಲ್ಲಿದ್ದಾರೆ ಅಂತ ಹೇಳಿ ಕೊಡ್ತಾ ಇಲ್ಲ. ಇದರಿಂದ ಗೊತ್ತಾಗುತ್ತೆ ಗ್ರಾಮಸ್ಥರನ್ನ ಕುಡ್ಸಲಲ್ಲೇ ಇಡಬೇಕು, ಈ ಬಲಾಟ್ಯ ಭೂಗಳನ್ನ ಅರಮನೆಯಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ ಇಡಬಹುದು ಅಧಿಕಾರಿಗಳಿಗೆ. ಆದ್ದರಿಂದ ಇಲ್ಲಿರುವಂಥ ಸರ್ವೆ ನಂಬರ್ 15 ಸರ್ಕಾರಿ ಆಸ್ತಿಯನ್ನು ಈ ಬಿರ್ಸದ ಗ್ರಾಮಸ್ಥರು ಮತ್ತು ನಮ್ಮ ಆಲೂರಿನಲ್ಲಿ ಗ್ರಾಮಸ್ಥರಿಗೆ ಉಳಿಸಿಕೊಳ್ಬೇಕು. ಇದರಿಂದ ನಾವು ಬೃಹತ್ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಜಗದೀಶ್ ರವಿಕುಮಾರ್, ಆಲೂರು ಪಟಾಲಪ್ಪ, ವಿ ಮುನ್ರಾಜ್, ಊರಿನ ಗ್ರಾಮಸ್ಥರಾದ ಮೋಹನ್, ಯಲ್ಲಪ್ಪ, ಬೀರಸಂದ್ರ ಪ್ರಕಾಶ್ ಮೊದಲಾದವರು ಇದ್ದರು. ಶಂಕರ್ ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ರಾಷ್ಟೀಯ ಮಜ್ದೂರಿ ಕಿಸಾನ್ ಕಾಂಗ್ರೆಸ್ ಫೆಡರೇಷನ್ ರಾಜ್ಯಾಧ್ಯಕ್ಷ ಶಿವಕುಮಾರ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದಲ್ಲಿ ಅಸಂಖ್ಯಾತ ಅಸಂಘಟಿತ ಕಾರ್ಮಿಕರಿದ್ದಾರೆ. ಅವರನ್ನ ಸಂಘಟಿಸಿ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ಕೊಡಿಸುವ ನಿಟ್ಟಿನಲ್ಲಿ ರಾಷ್ಟೀಯ ಮಜ್ದೂರ್ ಕಿಸಾನ್ ಕಾಂಗ್ರೆಸ್ ಫೆಡರೇಷನ್ ಕೆಲಸ ಮಾಡಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೇ ಸಂಘಟನೆಗೆ ಒತ್ತು ಕೊಡಲು ಹಿರಿಯ ಮುಖಂಡ ಕ್ವಾಲಿಟಿ ನಾರಾಯಣಸ್ವಾಮಿ ಅವರನ್ನೇ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು ಅವರ ನಾಯಕತ್ವದಲ್ಲಿ ಸಂಘಟನೆಗೆ ಬಲಪಡಿಸಲಾಗುವುದು ಎಂದು ಇಂಟೆಕ್ ರಾಜ್ಯಾಧ್ಯಕ್ಷ ಮಾಡ್ರನ್ ಶಿವು ತಿಳಿಸಿದರು. ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನೇಮಕ ಪತ್ರ ಹಸ್ತಾಂತರಿಸಿ ನಾರಾಯಣಸ್ವಾಮಿ ಮಾತನಾಡಿ, ರಾಜ್ಯದಲ್ಲಿರುವ ಅಸಂಖ್ಯಾತ ಅಸಂಘಟಿತ ಕಾರ್ಮಿಕರನ್ನ ಸಂಘಟಿಸಿ ಪಕ್ಷವನ್ನ ಬಲಪಡಿಸುವುದು, ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವುದು ನಮ್ಮ ಧ್ಯೇಯೋದ್ದೇಶವಾಗಿದೆ ಎಂದರು. ಈ ವೇಳೆ ಜಿಲ್ಲಾಧ್ಯಕ್ಷನಾಗಿದ್ದೀನಿ, ಈಗ ಮಾರ್ಡನ್ ಶಿವು ಅಂತ ರಾಜ್ಯ ಅಧ್ಯಕ್ಷರಾಗಿ ನಮ್ಮನ್ನು ಪ್ರೀತಿಯಿಂದ ನೀನು ಬರಬೇಕು ಅಣ್ಣ, ನಾವು ಕಾರ್ಮಿಕರ ಒಂದು ದುಡಿಮೆಗೆ ಶ್ರಮಿಸಬೇಕು, ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಅವರು ಹೇಳ್ಕೊಂಡಾಗ ಜನಗಳಿಗೆ ಒಳ್ಳೇದು ಮಾಡಬೇಕು, ಏನಾದರೂ ಮಾಡಿ ನಾವು ಮನುಷ್ಯ ಹುಟ್ಟಿದ್ದೀವಿ ಯಾವತ್ತಾದರೂ ಒಂದು ಹೆಚ್ಚಿನ ಸಾಯೋದು ಸತ್ಯ, ಅದಕ್ಕೆ ಮೊದಲು ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಗುರಿ ಧ್ಯೇಯದಿಂದ ಮಾಡಿದ್ದೀನಿ. ಇನ್ನೂ ನನಗೆ ಹೊಸದಾಗಿ ಇವತ್ತು ಆಯ್ಕೆ ಮಾಡಿರೋದ್ರಿಂದ ಆ ಇಂಟೆಕ್ ಕಂಪ್ನಿಯಿಂದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಸ್ಟೇಟ್ನ ಅಧ್ಯಕ್ಷರು ಶಿವಣ್ಣ ಅವರ ಮುಖಾಂತರ ಅನುಭವಗಳನ್ನು ತಿಳ್ಕೊಂಡು ಯಾವ ಥರ ಹೆಜ್ಜೆ ಹಾಕಬೇಕು, ಏನು ಇದ್ರ ಯಾವ ಥರ ನಾವು ಹೆಜ್ಜೆ ಹಾಕಿದ್ರೆ ಒಳ್ಳೆಯದಾಗ್ತದೆ ಅದಕ್ಕೆ ಒಳ್ಳೆಯ ಬೆಂಬಲವನ್ನು ಸೂಚಿಸಿ ನಿಮ್ಮ ಮಾಧ್ಯಮದವ್ರ ಮುಖಾಂತರ ಒಳ್ಳೆಯ ಹೆಸರು ತರ್ತೀನಿ ಅಂತ ಹೇಳಿ. ಸೆಲೆಕ್ಷನ್ನಲ್ಲಿ ನಾವು ಇರೋದು ಕಾಂಗ್ರೆಸ್ ಪಾರ್ಟಿನ, ಕಾಂಗ್ರೆಸ್ ಪಾರ್ಟಿನ ನಾವು ಎಲ್ಲ ಯಾರನ್ನೇ ನಿಲ್ಲಿಸಿದ್ರು ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಗೆಲ್ಸ್ಕೊಂಬರೋ ಜವಾಬ್ದಾರಿ ನಮ್ಮದಿರ್ತದೆ.
ಅದು ನಾವು ಘಂಟಾಘೋಷವಾಗಿ ಹೇಳಿದರು. ಈ ವೇಳೆ ಜಿಲ್ಲಾಧ್ಯಕ್ಷ ಕ್ವಾಲಿಟಿ ನಾರಾಯಣ ಸ್ವಾಮಿ, ತಾಲೂಕು ಅಧ್ಯಕ್ಷ ಮಧು, ಕಾಂಗ್ರೆಸ್ ಮುಖಂಡ ಕೆಎಲ್ ಶ್ರೀನಿವಾಸ್, ಚಾಂದ್ ಪಾಷಾ, ಸಂದೀಪ್ ಚಕ್ರವರ್ತಿ, ನಗರಸಭಾ ಮಾಜಿ ಸದಸ್ಯ ಲಕ್ಷ್ಮಣ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.